नमस्ते वेलकम बैक टू माय चैनल इवत्तु ना निम्गे ओन ब्यूटी मैजिक इंग्रेडिएंट ना हेल्प करती हूँ निम स्किन रिलेटेड यावदे प्रॉब्लम्स इरली इदु ओन बेस्ट सॉल्यूशन अंतने हेळबहुदु सो अदु यावदु अंत तोरिस्तीनि सो इदे अदु ब्यूटी मैजिक ಇದನ್ನ ನಟ್ಮೇಕ್ ಅಂತಾರೆ ಜಾಕಾಯಿ ಅಂತಾರೆ ಜಾಜಿಕಾಯಿ ಅಂತಾನೂ ಕರೀತಾರೆ ಇದನ್ನ ಸ್ಪೈಸಸ್ ಮಸಾಲೆಗಳಲ್ಲಿ ಬಳಸ್ತಾರೆ ಸ್ವೀಟ್ಗಳಲ್ಲಿ ಬಳಸ್ತಾರೆ ಅಷ್ಟೇ ಅಲ್ಲದೆ ಹಿಂದಿನ ಕಾಲದಲ್ಲಿ ಮಕ್ಕಳು ಏನಾದರೂ ತುಂಬ ಸಣ್ಣಗಿದ್ರೆ ಅಥವಾ ಹೊಟ್ಟೆ ನೋವು ಆ ಥರದ ಪ್ರಾಬ್ಲಮ್ ಇಂದ ಏನಾದರೂ ಇದ್ದರೆ ಮಕ್ಕಳು ಅವ್ರಿಗೆ ತಾಯಿಯ ಎದೆ ಹಾಲನ್ನು ಬಳಸಿ ಇದನ್ನು ಗಂಧದ ಕಲ್ಲಲ್ಲಿ ತೇದ್ಬಿಟ್ಟು ಮಕ್ಕಳಿಗೆ ಕುಡಿಸ್ತಾ ಇದ್ರು ಸೊ ತಡ ಮಾಡದೆ ಇಷ್ಟೆಲ್ಲ ಗುಣಗಳು ಇರುವಂತಹ ಈ ಜಾಕಾಯಿ ನಮ್ಮ ಸ್ಕಿನ್ಗೆ ಯಾವ ರೀತಿ ಬೆನಿಫಿಟ್ ಕೊಡುತ್ತೆ ಇದನ್ನ ಯಾವ ರೀತಿ ಯೂಸ್ ಮಾಡೋದು ಅಂತ ನೋಡೋಣ ಇದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಒಂದು ಗಂಧದ ಕಲ್ಲು ಜೊತೆಗೆ ಒಂದು ಜಾಕಾಯಿ ಕಾಯಿಸದೇ ಇರುವಂತಹ ಹಸಿ ಹಾಲು ಒಂದು ಸ್ಪೂನ್ನಷ್ಟು ಜೇನುತುಪ್ಪ ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಗಂಧದ ಕಲ್ಲು ಇಲ್ಲದೆ ಹೋದ್ರೆ ಈ ಕುಟಾಣಿಯಲ್ಲಿ ನುಣ್ಣಗೆ ಕುಟ್ಟಿ ಪುಡಿ ಮಾಡಿಕೊಂಡು ಅದನ್ನು ಯೂಸ್ ಮಾಡ್ಬೋದು ಸೊ ನಾನೀಗ ಇಲ್ಲಿ ಒಂದು ಸ್ಪೂನ್ನಷ್ಟು ಹಾಲನ್ನ ಹಾಕ್ಕೊಂಡು ಈ ಗಂಧದ ಕಲ್ಲಲ್ಲಿ ತೇಯ್ತಾ ಇದ್ದೀನಿ ಸೊ ಇದೇ ರೀತಿ ನೀವು ಗಂಧದ ಕಲ್ಲಲ್ಲಾದರೂ ಮಾಡ್ಕೊಳ್ಳಿ ಇಲ್ಲಾಂದರೆ ಕುಟಾಣಿಯಲ್ಲಿ ನುಣ್ಣಗೆ ಪುಡಿ ಮಾಡ್ಕೊಳ್ಳಿ ಜಾಸ್ತಿ ಇದ್ದರೆ ಮಿಕ್ಸಿಯಲ್ಲೂ ಹಾಕ್ಕೋಬೋದು ಪೌಡ್ರ್ ಮಾಡಿ ಸ್ಟೋರೇಜ್ ಮಾಡಿಕೊಂಡು ಒಂದು ಮಂತ್ವರೆಗೂ ಬೇಕಾದರೂ ಯೂಸ್ ಮಾಡ್ಬೋದು ಸೊ ಈಗ ಪೇಸ್ಟ್ ರೆಡಿಯಾಗಿದೆ ಈ ರೀತಿನಾದರೂ ಮಾಡಿ ಅಥವಾ ಈ ರೀತಿ ಮಾಡ್ಕೊಳ್ಳೋದಕ್ಕೆ ನಮಗೆ ಟೈಮ್ ಇಲ್ಲ ಅಂತಂದರೆ ಇದನ್ನು ಮಿಕ್ಸಿಯಲ್ಲಾಗಲಿ ಹೆವಿ ಕ್ವಾಂಟಿಟಿಯಲ್ಲಿ ತಗೊಂಡು ಈ ಜಾಕಾಯಿನ ಮಿಕ್ಸಿಯಲ್ಲಾದರೂ ಪೌಡ್ರ್ ಮಾಡ್ಕೊಳ್ಳಿ ಈ ರೀತಿ ಕುಟಾಣಿಯಲ್ಲಿ ಕುಟ್ಕೊಂಡು ನುಣ್ಣಗೆ ಪುಡಿ ಮಾಡ್ಕೊಳ್ಳಿ ಸೊ ಈಗ ಇದು ನುಣ್ಣಗೆ ಪುಡಿಯಾಗಿದೆ ಈ ರೀತಿನಾದರೂ ಬಳಸ್ಕೋಬೋದು ಈಗ ಚೆನ್ನಾಗಿ ಪುಡಿ ಮಾಡಿರುವಂಥ ಜಾಕಾಯಿ ಪೌಡರ್ನ ಒಂದು ಸ್ಪೂನಷ್ಟು ಹಾಕ್ಕೊಳ್ಳಿ ಜೊತೆಗೆ ಒಂದು ಸ್ಪೂನಷ್ಟು ಜೇನುತುಪ್ಪ ಒಂದು ಸ್ಪೂನಷ್ಟು ಹಾಲು ಈಗ ಇದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಮೊದಲಿಗೆ ಫೇಸ್ ಪ್ಯಾಕ್ ಬಳಸೋ ಮುಂಚೆ ಫೇಸ್ನ ನೀಟಾಗಿ ವಾಶ್ ಮಾಡ್ಕೊಳ್ಳಿ ಈ ಜಾಕಾಯಲ್ಲಿ ವಿಟಮಿನ್ ಎ ವಿಟಮಿನ್ ಸಿ ಜಿಂಕ್ ಜೊತೆಗೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ತುಂಬ ಜಾಸ್ತಿ ಇರೋದ್ರಿಂದ ಈ ನಮ್ಮ ಸ್ಕಿನ್ನಲ್ಲಿ ಆಗ್ತಾ ಇರುವಂಥ ಡ್ಯಾಮೇಜಸ್ನೆಲ್ಲ ರಿಮೂವ್ ಮಾಡುತ್ತೆ ಸೊ ಈಗ ನಿಧಾನಕ್ಕೆ ಕಲಸಿರೋವಂಥ ಜಾಕಾಯಿ ಫೇಸ್ ಪ್ಯಾಕ್ನ ಫೇಸ್ ಮೇಲೆ ಅಪ್ಲೈ ಮಾಡ್ಕೊಳ್ಳಿ ಅಕಸ್ಮಾತ್ ಏನಾದರೂ ಗಟ್ಟಿ ಅನ್ನಿಸ್ತಾ ಇದ್ದರೆ ಅವನು ಸ್ವಲ್ಪ ಹಾಲನ್ನು ಆ್ಯಡ್ ಮಾಡಿಕೊಂಡು ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಲು ಬದಲು ಇಲ್ಲಿ ಮೊಸರನ್ನಾದರೂ ತೊಗೋಬೋದು ಟೊಮೆಟೊ ಜ್ಯೂಸ್ ಆದರೂ ತೊಗೋಬೋದು ಲೆಮನ್ ಆದರೂ ತೊಗೋಬೋದು ಯಾವ್ದು ತೊಗೊಂಡ್ರೂ ಪ್ರಾಬ್ಲಮ್ ಇಲ್ಲ ಇನ್ ಕೇಸ್ ಏನಾದರೂ ಮನೆಯಲ್ಲಿ ಜೇನುತುಪ್ಪ ಇಲ್ಲದೇ ಇದ್ದರೆ ಅದನ್ನು ಇಲ್ಲದೇನೂ ಯೂಸ್ ಮಾಡ್ಕೋಬೋದು ಆದರೆ ಜಾಕಾಯಿನ ಕಂಪಲ್ಸರಿ ಯೂಸ್ ಮಾಡಬೇಕು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋಂಗಿಲ್ಲ ಈ ಜಾಕಾಯಿನ ತುಂಬ ಬ್ಯೂಟಿ ಪ್ರಾಡಕ್ಟ್ಸ್ಗಳಲ್ಲೆಲ್ಲನೂ ಯೂಸ್ ಮಾಡ್ತಾರೆ ಯಾಕಂದರೆ ಇದರಲ್ಲಿರುವ ಹೀಲಿಂಗ್ ಪವರ್ಸು ಸ್ಕಿನ್ಗೆ ಬೇಗನೆ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಸ್ಕಿನ್ನ ಚೆನ್ನಾಗಿ ಕಾಣೋ ಥರ ಮಾಡುತ್ತೆ ಸೊ ಈಗ ಪ್ಯಾಕ್ ಹಾಕ್ಕೊಂಡಿದ್ದಾಗಿದೆ ಇದು ಡ್ರೈ ಆಗೋವರೆಗೂ ಬಿಡಿ ಫ್ಯಾನ್ ಗಾಳಿಗೆಲ್ಲ ಒಣಗಿಸ್ಲಿಕ್ಕೆ ಹೋಗಬೇಡಿ ಅದಷ್ಟಕ್ಕದೇ ಡ್ರೈ ಆಗಬೇಕು ಸ್ಕಿನ್ ಮೇಲೆ ನಿಮ್ಗೆ ಯಾರಿಗಾದರೂ ಪಿಂಪಲ್ಸ್ ಆಗಿರೋದು ಅಥವಾ ಪಿಂಪಲ್ಸ್ ಆಗಿಬಿಟ್ಟು ಅದು ಗಾಯ ಆಗಿಬಿಟ್ಟು ಗುಣಿ ಥರ ಕಪ್ಪಗೆ ಕಲೆ ಆಗಿರೋದು ಆ ಥರ ಸಮಸ್ಯೆ ಏನಾದರೂ ಇದ್ದರೆ ಇದು ಕಡಿಮೆ ಆಗುತ್ತೆ ಮೂಗು ಮೇಲೆ ಅಲ್ಲಲ್ಲಿ ವೈಟ್ ಹೆಡ್ಸ್ ಬ್ಲ್ಯಾಕ್ ಹೆಡ್ಸ್ ಇರುತ್ತಲ್ವಾ ಅದನ್ನು ಕಡಿಮೆ ಮಾಡುತ್ತೆ ಸೊ ಈಗ ಫೇಸ್ ಎಲ್ಲ ಡ್ರೈ ಆಗಿದೆ ಈಗ ಒಂದು ಕಾಟನ್ ಕ್ಲಾತ್ ತೊಗೊಂಡು ತಣ್ಣೀರಿನಲ್ಲಿ ಫೇಸ್ನ ನಿಧಾನಕ್ಕೆ ವಾಶ್ ಮಾಡ್ಕೊಳ್ಳಿ ಮಹಿಳೆಯರಿಗೆ 30 ವರ್ಷದ ನಂತರ ಬರುವ ಏಜ್ ರಿಂಕಲ್ಸ್ನಂಥ ಸಮಸ್ಯೆಗಳನ್ನ ಕಡಿಮೆ ಮಾಡುತ್ತೆ ಅಷ್ಟೇ ಅಲ್ಲದೆ ಇತ್ತೀಚಿನ ದಿನಗಳಲ್ಲಿ ಪುರುಷರಿಗೆ ಮತ್ತು ಮಹಿಳೆಯರಿಗೂ ತುಂಬ ದೊಡ್ಡ ಸಮಸ್ಯೆಯಾಗಿ ಕಾಡುತ್ತಿರುವ ಈ ಬಂಗು ಅಥವಾ ಹೈಪರ್ ಪಿಗ್ಮೆಂಟೇಷನ್ ಅಂತ ಹೇಳ್ತಾರಲ್ವ ಆ ಸಮಸ್ಯೆಗೂ ಇದು ತುಂಬ ಒಳ್ಳೆಯ ಪರಿಣಾಮ ಬೀರುತ್ತೆ ಈ ಬಂಗು ಅನ್ನೋದು ನಮ್ಮ ಬಾಡಿಯಲ್ಲಿ ಮೆಲನಿನ್ ಅಂಶ ಹೆಚ್ಚು ಕಡಿಮೆ ಆದಾಗ
ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದಾಗ ಜೊತೆಗೆ ಬಿಸಿಲಲ್ಲಿ ತುಂಬ ಹೊತ್ತು ಕೆಲಸ ಮಾಡೋದ್ರಿಂದ ಕೆಲವೊಂದು ಸಾರಿ ಹೆರಿಡಿಟಿಯಿಂದ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಇದ್ದರೆ ಬಂಗು ಅನ್ನೋದು ಬರುತ್ತೆ. ಈ ಬಂಗು ಸಮಸ್ಯೆಯಿಂದ ತುಂಬ ಜನ ಸಫರ್ ಆಗ್ತಾ ಇದ್ದಾರೆ. ಅಂಥವರು ಈ ರೆಮಿಡಿನ ಖಂಡಿತ ಯೂಸ್ ಮಾಡಿ ನಿಮಗೆ ಒಳ್ಳೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ವಾರದಲ್ಲಿ 3-4 ಸಾರಿ ಈ ಜಾಕಾಯಿ ರೆಮಿಡಿನ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ ಕಲರ್ ಕೂಡ ಬ್ರೈಟ್ ಆಗುತ್ತೆ. ಬಂಗು ಸಮಸ್ಯೆ ಇರೋರು ತಪ್ಪದೇ ಯೂಸ್ ಮಾಡಿ 1 ತಿಂಗಳೊಳಗಡೆ ಒಳ್ಳೆ ರಿಸಲ್ಟನ್ನು ಕಾಣ್ತೀರಾ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ಜಾಕಾಯಿ ನಮ್ಮ ಸ್ಕಿನ್ಗೆ ಯಾವ ರೀತಿ ಉಪಯೋಗ ಆಗುತ್ತೆ ಅಂತ. ಸೊ ಮಿಸ್ ಮಾಡದೆ ಇದನ್ನು ಟ್ರೈ ಮಾಡಿ, ಹೇಗಿತ್ತು ಅಂತ ಕಾಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.